ಸೂರ್ಯಕಾಂತಿ. ಯಾಕೆಲ್ಲರೂ ಹೀಗೆ ಸುಮ್ಮನೆ ಕೂತಿದ್ದೀರಾ? ಕಾಂತಿಯಲ್ಲಿ ಕೂತಿರೋದು ಕಾಂತಿ ಅಲ್ವಾ? ಯಾರು ಕಾಂತಿನ ಒಳ ಕೂಡಾಕಿರೋದು? ನಾನೇ. ನೀನಾ? ಯಾಕೆ? ಅವಳು ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತಾಳಂತೆ. ಹೋಗ್ಲಿ ಬಿಡು, ತಪ್ಪೇನು ಅದರಲ್ಲಿ? ಅದಕ್ಕೆ ಒಳ ಕೂಡಾಕುವಂತ ಶಿಕ್ಷೆ ಕೊಡಬೇಕಾ ನೀನು? ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ತುಳಿಯೋ ಹಾಗೆ ಮಾಡಿ ನನ್ನ ಮೈಕೈ ಮೂಳೆ ಮುರಿದಕ್ಕೆ ಕಾರಣ ಆದ ಆ ಲೋಫರ್ ಹತ್ರ ಇವಳು ಇಂಗ್ಲಿಷ್ ಕೇಳಕ್ ಹೋಗ್ಬೇಕಾ? ರವೀಂದ್ರನ? ಹೌದಪ್ಪ. ಅವನ್ ಕಲ್ಸಿದ್ರೆ ಏನಂತೆ? ನೀವೇ ಯೋಚನೆ ಮಾಡಿಪ್ಪ. ಇಷ್ಟೆಲ್ಲ ಆದ್ಮೇಲೂ ಇವಳು ಅವನ ಹತ್ರ ಹೋಗಿ ಇಂಗ್ಲಿಷ್ ಕಲ್ತ್ರೆ ನಮಗ್ ಮಾನ ಮರೆದಿರುತ್ತಾ? ಅವನೇನ್ ಅಂತ್ಕೊಳ್ಳಲ್ಲ. ನನಗನ್ಸುತ್ತೆ ಕಾಂತಿಗೆ ಅವನನ್ನ ಕಂಡ್ರೆ ಇಷ್ಟ ಇದೆಯೋ ಏನೋ. ಸರಿಯಾಗಿ ಹೇಳಿದೆ ಕಣ. ಮಂಗಳ, ನಿನಗಾದ್ರೂ ಬುದ್ಧಿ ಬೇಡವ. ಕಾಂತಿ, ನೀವೆಲ್ಲ ಏನನ್ಕೊಂಡಿದ್ದೀರಾ? ನಾನ್ ಮತ್ತೆ ರವೀಂದ್ರನ ಹತ್ರ ಹೋಗ್ತಾ ಇರೋದು ಅವನ್ನ ಇಷ್ಟಪಡ್ತಿರೋದ್ರಿಂದ ಅಂತ ಅಲ್ವಾ? ಇಂಗ್ಲಿಷ್ ಕಲಿಬೇಕು ಅಂತ ನಾನ್ ಹೇಳಲಿಲ್ಲ. ಅವ್ನು ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದಾನೆ ಅಂತ ನಾನ್ ಮತ್ತೆ ಮಾಡ್ಲಿಲ್ಲ. ಆದ್ರೆ ತಂದೆ ತಪ್ಪು ಅಂತ ಎಲ್ರು ಹೇಳ್ತಿದ್ದಾರೆ. ನಿಮ್ಮಾಣೆ, ಎಲ್ಲಾ ದೇವ್ರಾಣೆ, ಆ ರವೀಂದ್ರಂಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ಅವಾಗಿನ್ ನೋಡ್ತಾನೆ ಇವ್ನಿ, ಗೋಡೆಗೊಂದು ಮಳೆ ಹೊಡೆದಿದ್ಯಾ, ಅದಕ್ಕೊಂದ್ ಕರಿ ಅಲ್ಲಿಗೆ ತೂ ಹಾಕಿದ್ಯಾ. ದೊಡ್ಡ ಗಂಡ್ಸು, ಈ ಮೇಟ್ರ್ ಕೆಲಸ ಮಾಡಕ ಇಟ್ಟೊಂದು ಓದಿಸಿದ್ದು ನಿನ್ನ ನಾನು. ನನ್ನ ಮಗ ಓದಿ ದೊಡ್ಡ ಮನ್ಸು ಆಯ್ತಾನೆ, ಪಟ್ಟಣಕ್ಕೆ ಹೋಗಿ ದುಡಿತಾನೆ, ಬೋರ್ ಸಂಪಾದನೆ ಮಾಡ್ತಾನೆ, ಹಳ್ಳಿ ಜನ ಎಲ್ಲ ನಿನ್ ಮಗ ದೊಡ್ಡ ಸಾಧನೆ ಮಾಡೋನೆ ಅಂತ ಹೊಗಳ್ತಾರೆ ಅಂತ ಏಟೊಂದು ಕನ್ಸ್ಕೊಂಡಿದ್ದೆ ನಾನು. ನಿನ್ಗೆ ಪಟ್ಟಣಕ್ಕೆ ಹೋಗಕ್ ಆಸೆ ಇಲ್ಲ, ಆ ಚಿನಾಲಿಯಿಂದ ಸುತ್ತಾಡ್ಕೊಂಡು ಇಲ್ಲೇ ಸಾಯ್ಬೇಕನ್ನೋ ಆಸೆ ನಿನ್ಗೆ. ಮೊದ್ಲು ಆ ಹುಡುಗಿ ಸವಾಸ ಬಿಟ್ಬಿಡು, ಸರಿ ಹೋಯ್ತೀಯ. ನಮ್ ಯೋಗ್ಯತೆ ಇಷ್ಟೇ, ನಾಲ್ಕ ಕಾಸು ಸಂಪಾದನೆ ಮಾಡೋದ್ ಕಲ್ತ್ರೆ ನಮ್ ಜಾತಿಲೇ ಒಳ್ಳೆ ಹುಡುಗಿ ಸಿಗ್ತದೆ. ನನಗ್ ಬೇಕಾಗಿಲ್ಲ. ಹಂಗಾರೆ ನಂಗೂ ಇದು ಬೇಕಾಗಿಲ್ಲ. ಮನೇನ ಈ ಸ್ಕೂಲ್ ಮಾಡ್ತೀಯಾ? ಅದ್ ಹೆಂಗ್ ಮಾಡ್ತೀಯ ನಾನು ನೋಡ್ತೀನಿ. ಇಂಗ್ಲಿಷ್ ಕಲಿಲೇಬೇಕು ಅಂತ ನೀನ್ ಎಷ್ಟು ಹಠ ಮಾಡ್ದೆ ನೋಡಿಗ, ಅದರಿಂದ ಏನೆಲ್ಲ ಅನಾಹುತ ಆಗೋಯ್ತು ಅಂತ. ಅಪ್ಪಯ್ಯ ಅಣ್ಣ ನನ್ ಮುಂದೆನೆ ಜಗಳ ಆಡಿದ್ರು, ಅವ್ರು ಯಾವತ್ತು ಇಷ್ಟು ಜೋರಾಗಿ ಮಾತಾಡಿದ್ದು ನಾನು ನೋಡಿರ್ಲಿಲ್ಲ. ನನ್ನಿಂದ ಎಂತ ರಾಮಾಯಣ ಆಗೋಯ್ತು ನೋಡು. ಹೋಗ್ಲಿ ಬಿಡೆ. ಇಲ್ಲ ಅಮ್ಮ, ಇದಿನ್ನೂ ಆರಂಭ ಅಷ್ಟೆ. ಮುಂದೆ ಇದೇ ವಿಷಯಕ್ಕೆ ನಮ್ಮನೇಲಿ ಪದೇ ಪದೇ ಜಗಳ ಆಗ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ನಿನಗೂ ಗೊತ್ತು. ಕಾಂತೆ, ನಾವಿದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಮ್ಮ. ನಿನ್ ಮಗಳು ಒಬ್ಬ ಸಿಟಿ ಹುಡುಗನ ಮದ್ವೆ ಆಗಿ ಸುಖವಾಗಿರ್ಬೇಕು ಅಂತ ತಾನೆ. ನನಗಂತ ಯಾವ ಆಸೆನೂ ಇಲ್ಲ ಅಮ್ಮ. ನನ್ನಿಂದ ಯಾರು ಜಗಳ ಆಡುವಾಗ ಆಗ್ಬಾರ್ದು, ಅದೇ ನನ್ನ ಆಸೆ. ನಿನ್ ಕನ್ಸನ್ ಪೂರ್ತಿ ಮಾಡೋ ಶಕ್ತಿ ನಿನ್ ಮಗಳಿಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಯಾ? ನಿನ್ಗೇನ್ ಇಷ್ಟನೋ ಅದನ್ನೇ ಮಾಡು. ಸೂರ್ಯಕಾಂತಿ.